ನಮಸ್ಕಾರ ವಿದ್ಯಾರ್ಥಿಗಳೇ, ಅನೇಕ ವಿದ್ಯಾರ್ಥಿಗಳು ಕೆಸಿಇಟಿಗೆ ಸಂಬಂಧಪಟ್ಟಂತೆ ಫ್ರೀಯಾಗಿ ಟೆಸ್ಟ್ ಸೀರೀಸನ್ನು ಎಲ್ಲಿ ಅಟೆಂಡ್ ಮಾಡ್ಬೋದು, ಎಲ್ಲಿ ಅದರ ಕಂಟೆಂಟ್ ಸಿಗುತ್ತೆ ಅಂತ ಅನೇಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ವಿದ್ಯಾರ್ಥಿಗಳೇ, ನಿಮಗಾಗಿ ಒಂದು ಸಂತೋಷದ ಸುದ್ದಿ, ನನ್ನ ಆತ್ಮೀಯ ಮಿತ್ರರಾದಂತಹ ಉದಯ್ ಕುಮಾರ್ ಅವರು ನಮಗಾಗಿ ಒಂದು ಟೆಸ್ಟ್ ಸೀರೀಸ್ಗಳ ಒಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿದರೆ ಕಂಪ್ಲೀಟಾಗಿ ಫ್ರೀಯಾಗಿ, ಅದುವೇ ಅಭಿನವ ಅಕಾಡೆಮಿ. ವಿದ್ಯಾರ್ಥಿಗಳೇ, ತಾವು ಮಾಡಬೇಕಾಗಿರೋದು ಇಷ್ಟು. ಮೊದಲು ವೈಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಅಂದರೆ ವೈಸ್ ಆನ್ಲೈನ್ ಟೀಚಿಂಗ್ ಆ್ಯಪ್ ಅಂತ ಇದೆ, ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗತ್ತೆ. ಅದನ್ನು ಡೌನ್ಲೋಡ್ ಮಾಡಿದ ನಂತರ ಅದು ಕೇಳ್ತಕ್ಕಂತಹ ಲಾಗಿನ್ ಏನು ಇನ್ಫಾರ್ಮೇಷನ್ ಇದೆ, ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ, ಒ ಟಿ ಪಿ ಬರುತ್ತೆ, ಒ ಟಿ ಪಿಯನ್ನು ಹಾಕಿ ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ತದನಂತರದಲ್ಲಿ ನೀವು ಒಂದು ಕ್ಲಾಸ್ ರೂಮ್ಗೆ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಿಮಗೊಂದು ಎನ್ರೋಲ್ ಐ ಡಿ ಬೇಕಾಗಿರುತ್ತೆ. ಸೊ ಆ ಎನ್ರೋಲ್ ಐ ಡಿಯನ್ನು ಸಹಿತ ಇಲ್ಲಿರ್ತಕ್ಕಂಥ ಈ ನಂಬರನ್ನು, ಈ ಐ ಡಿಯನ್ನು ನೀವು ಎಂಟರ್ ಮಾಡಿ. ಈ ಐ ಡಿಯನ್ನು ಎಂಟರ್ ಮಾಡಿದ ತಕ್ಷಣ ಅದರ ನೋಟಿಫಿಕೇಶನ್ ಕನ್ಸರ್ನ್ಡ್ ಟೀಚರ್ ಅವರಿಗೆ ಹೋಗುತ್ತೆ. ಅವರು ಆ ನೀವು ಮಾಡಿರ್ತಕ್ಕಂಥ ಲಾಗಿನ್ ಮಾಡಿರ್ತಕ್ಕಂಥ ಕ್ರೆಡೆನ್ಶಿಯಲ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮನ್ನು ವಿದಿನ್ 24 ಅವರ್ಸಲ್ಲಿ ಆಕ್ಟಿವೇಟ್ ಮಾಡ್ತಾರೆ, ಅಂದರೆ ಅವರ ಕ್ಲಾಸ್ ರೂಮ್ಗೆ ನಿಮ್ಮನ್ನು ಫ್ರೀಯಾಗಿ ಎನ್ರೋಲ್ ಮಾಡ್ಕೊಳ್ತಾರೆ. ನಿಮಗೆ ಅದು 1 ರೂಪಾಯಿಯ ಒಂದು ಮೌಲ್ಯವನ್ನು ಕೇಳಬಹುದು, ಅದನ್ನು ಸ್ಕಿಪ್ ಮಾಡಿ. ಅದು ಸುಮ್ಮನೆ ಪ್ರೊಸೀಜರ್ ಸಲುವಾಗಿ 1 ರೂಪಾಯಿಯನ್ನು ಕೇಳೋ ರೀತಿ ಅದನ್ನು ಅಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಆ 1 ರೂಪಾಯಿ ಸಹಿತ ನೀವು ಪೇ ಮಾಡಬೇಕಾಗಿಲ್ಲ, ಅದನ್ನು ಸ್ಕಿಪ್ ಮಾಡಿ ಆ್ಯಸ್ ಅ ಸ್ಟೂಡೆಂಟ್ ಅಂತ ನೀವಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಆಮೇಲೆ ಅವರು ಮಾಡಿರ್ತಕ್ಕಂಥ ಅನೇಕ ಚಾಪ್ಟರ್ಸ್ಗಳ ಒಂದು ಟೆಸ್ಟ್ ಸೀರೀಸ್ಗಳ ಲಿಂಕನ್ನು, ಪಿ ಡಿ ಎಫನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅಲ್ಲಿ ಸಹಿತ ನೀವು ಅದನ್ನು ಆಕ್ಸೆಸ್ ಮಾಡಬಹುದು. ಅದು ಹೀಗೆ ಕಾಣಲಿದೆ, ನೀವು ಅಲ್ಲಿ ಲಿಂಕ್ ಇದೆ, ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಕ್ಲಿಕ್ಕೇಬಲ್ ಲಿಂಕ್ಸ್ ಇದೆ ನೋಡಿ, ಅದು ಹೀಗೆ ಕಾಣಲಿದೆ. ಪ್ರೀ ಕೆ ಸಿ ಟಿ ನೀಟ್ ಜೆ ಡಬಲ್ ಇ ಪ್ರಾಕ್ಟೀಸ್ ಟೆಸ್ಟ್. ಸೊ ಇಲ್ಲಿ ನಿಮ್ಮ ಕ್ಲಾಸ್ ರೂಮ್ ಐ ಡಿ ಇದೆ. ಆಮೇಲೆ ಈ ಥರ ನಿಮಗೆ ಟೆಸ್ಟ್ ಸೀರೀಸ್ಗಳ ಚಾಪ್ಟರ್ ವೈಸ್ ಸಿಗುತ್ತೆ. ಇಲ್ಲಿ ಲಿಂಕ್ ಇದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮನ್ನು ಸೀದಾ ಆ ಒಂದು ಕಂಟೆಂಟ್ಗೆ ಕರೆದೊಯ್ದು ನೀವು ಅಲ್ಲಿ ಟೆಸ್ಟನ್ನು ಅಟೆಂಡ್ ಮಾಡೋ ಥರ ಮಾಡುತ್ತೆ. ಸೊ ಹೀಗೆ ನೀವು ಇವುಗಳನ್ನು ಅಟೆಂಡ್ ಮಾಡ್ಬೋದು. ರಿಸೋರ್ಸಲ್ಲಿ ಹೋಗಿ ನೀವು ಅದರ ಸೊಲ್ಯೂಷನ್ ಸಹಿತ ಚೆಕ್ ಮಾಡಬಹುದು. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೇರವಾಗಿ ಟೆಸ್ಟ್ ಸೀರೀಸನ್ನು ಜಾಯಿನ್ ಮಾಡ್ಬೋದು. ಸೊ ಏನು ಕಷ್ಟ ಆಗಲ್ಲ, ಎಲ್ಲವೂ ಫ್ರೀಯಾಗಿದೆ. ಇದರ ಒಂದು ಉಪಯೋಗವನ್ನು ನಾವು ಪಡೆದುಕೊಳ್ಬೇಕು. ಅದಾದಮೇಲೆ ನಿಮಗೆ ಅಲ್ಲಿ ಅನೇಕ ವಿಷಯವಾರು ಸಬ್ಜೆಕ್ಟ್ ವೈಸ್, ಅಂದರೆ ಬಯಾಲಜಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅಲ್ಲಿ ಚಾಪ್ಟರ್ ವೈಸ್ ನಿಮಗೆ ಫುಲ್ ಲೆಂತ್ ಟೆಸ್ಟ್ ಸಹಿತ ಇದೆ. ಜೊತೆಗೆ ಚಾಪ್ಟರ್ ವೈಸ್ ಒಂದು 60-60 marks ಪೀಸ್ ಥರ ಕ್ವಶನ್ಸು ಬರುತ್ತೆ. ಸೊ ತಾವು ಅದನ್ನು ಫ್ರೀಯಾಗಿ ಅದನ್ನು ಆಕ್ಸಸ್ ಮಾಡಬಹುದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅದರ ಸೊಲ್ಯೂಷನ್ಸ್ ಸಹಿತ ಅವರು ಪ್ರೊವೈಡ್ ಮಾಡಿದ್ದಾರೆ ರಿಸೋರ್ಸಸ್ಸಲ್ಲಿ. ಸೊ ರಿಸೋರ್ಸಸ್ಸಲ್ಲಿ ಹೋಗಿ ನೀವು ಅದರ ಸೊಲ್ಯೂಷನ್ ಸಹಿತ ಚೆಕ್ ಮಾಡ್ಕೋಬಹುದು. ಈ ರೀತಿ ನೀವು ಫ್ರೀಯಾಗಿ ಚಾಪ್ಟರ್ ವೈಸ್ ಎಲ್ಲವನ್ನು ನಾವು ಅಟೆಂಡ್ ಮಾಡಬಹುದು. ಇದರ ಸಂಪೂರ್ಣವಾದಂತಹ ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ಳಿ, ಇದು ಕಂಪ್ಲೀಟಾಗಿ ಉಚಿತವಾಗಿದೆ. ಸೊ ಅದಲ್ಲದೆ ನಿಮಗೇನಾದರೂ ಚಾಪ್ಟರ್ ವೈಸ್ ಎಮ್ ಸಿ ಕ್ಯೂಸ್ ಬೇಕಿದ್ರೆ, ಅಂದರೆ ಸ್ವಲ್ಪ ನಿಮಗೆ ಬೇಸಿಕ್ ನಾಲೆಜ್ ಅಥವಾ ಒಂದು ಐಡಿಯಾವನ್ನು ನೀವು ಬಿಲ್ಡಪ್ ಮಾಡ್ಕೊಳ್ಬೇಕಾಗಿದ್ದರೆ, ಸೊ ಮೊದಲು ನೀವು ಎಲ್ಲ ಒಂದು ಚಾಪ್ಟರನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿ, ಆಮೇಲೆ ಅದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ ಚಾಪ್ಟರ್ ವೈಸ್, ನಿಮಗೆ 1 marks ಕ್ವಶನ್ಸ್ ಇದೆ ಕ್ವಿಜ್ ಥರ. ಸೊ ಅದರ ಲಿಂಕನ್ನು ಕೊಟ್ಟಿದ್ದೀನಿ, ಗೂಗಲ್ ಸೀಟ್ಸ್ ಇದೆ, ಅದನ್ನು ಸಹಿತ ತಾವು ಫ್ರೀಯಾಗಿ ಆಕ್ಸೆಸ್ ಮಾಡಿ ಒಂದು ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ಕೊಳ್ಬೋದು. ಇನ್ನು ಈ ಹಿಂದೆ ಮಾಡಿದಂಥ ಹಲವಾರು ಪಿ ವೈ ಕ್ಯೂಸ್ಗಳ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ನನ್ನ ಒಂದು 35-36 ವಿಡಿಯೋಸ್ಗಳ ಲಿಂಕನ್ನು ಸಹಿತ ಈ ಪ್ಲೇಲಿಸ್ಟ್ನ ಲಿಂಕ್ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕೆ ಸಿ ಟಿ ಪ್ಲೇಲಿಸ್ಟ್ ಅಂತ. ಸೊ ಅದರಲ್ಲಿ ಹೋಗಿದ್ರೆ ನಿಮಗೆ ಸಂಪೂರ್ಣವಾದಂತಹ ಎಲ್ಲವನ್ನು ನಾನು ಮಾಡಿರ್ತಕ್ಕಂಥ ಕೆ ಸಿ ಟಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ನಿಮಗೆ ಅಲ್ಲಿ ಸಿಗಲಿದೆ. ಸೊ ವಿದ್ಯಾರ್ಥಿಗಳೇ, ಇದನ್ನು ಸಂಪೂರ್ಣವಾಗಿ ಉಪಯೋಗ ಪಡ್ಕೊಳ್ಳಿ.
ಕೆಸಿಇಟಿನಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬೇಕಂತ ನಾನಾದರೂ ಕೇಳ್ಕೊಳ್ತೀನಿ. ಸೊ ನೋಡಿ, ಒಂದೊಂದು ಮಾರ್ಕ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ದಿಕ್ಕನ್ನೇ ಬದಲಾಯಿಸ್ತಕ್ಕಂತಹ ಈ ಒಂದು ಕೆಸಿಇಟಿ ಎಕ್ಸಾಮ್ ನಿಮ್ಮ ಒಂದು ಗುರಿಯಾಗಿರಲಿ, ಒಳ್ಳೆಯ ಅಂಕಗಳನ್ನು ಪಡೆಯಬೇಕು. ಉಳಿದಿರುವ ಕೆಲವು ದಿನಗಳು ಮಾತ್ರ, ಸೊ ಅವುಗಳ ಸಂಪೂರ್ಣವಾದಂತಹ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ. ಸೊ ಈಗಾಗಲೇ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಒಳ್ಳೆಯ ಸ್ಕೋರ್ ಬಂದಿದೆ, ಬಟ್ ಅಷ್ಟು ನಿಮಗೆ ಅದು ಕೆಸಿಇಟಿನಲ್ಲಿ ಹೆಲ್ಪ್ ಆಗದೇ ಇರಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ಒಂದು ಪ್ಯಾಟರ್ನ್ ಫಿಕ್ಸ್ ಇತ್ತು. ಹೀಗಾಗಿ ಯಾರನ್ನೇ ಕೇಳಿದ್ರು 90-95% ಕಾಮನ್ ಆಗಿ ಹೇಳೇ ಹೇಳ್ತಾರೆ. ಸೊ ಕೆಸಿಇಟಿನಲ್ಲಿ ನಿಮ್ಮನ್ನು ಅದು ವ್ಯತ್ಯಾಸ ಮಾಡಲಿದೆ. ಸೊ ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್. ಕನಿಷ್ಠ ಒಂದು 40-45 ಪ್ರತಿ ಸಬ್ಜೆಕ್ಟಲ್ಲಿ ಗುರಿ ಇಟ್ಕೊಳ್ಳಿ. ಸೊ 60-60 ಬೇಡ, ಕಷ್ಟ ಆಗುತ್ತೆ. ಆದರೆ 40-45 ಕ್ವಶನ್ಸನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ವರ್ಕೌಟ್ ಮಾಡಿ ನೀವು ಅದನ್ನು ಮಾರ್ಕ್ಸನ್ನು ಪಡೆದುಕೊಂಡ್ರೆ ಅದಕ್ಕಿಂತ ಒಳ್ಳೆಯ ಸಂಗತಿ ಬೇರೆ ಯಾವುದಿಲ್ಲ. ನಿಮ್ಮನ್ನು ಡೆಫಿನೆಟ್ಟಾಗಿ ವಿದಿನ್ ಒಂದು 5,000 ರ್ಯಾಂಕಿಗಲ್ಲಿ ಅದು ತಗೊಂಡು ಬರುತ್ತೆ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಇದರ ಲಾಭವನ್ನು ಪಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳು ತಮಗೆ ಸಿಗಲಿದೆ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್.